ರಾಜ್ಯ ಸರ್ಕಾರ ಹಿಜಾಬಿನ ಕುರಿತಂತೆ ಏನು ನಿಷೇಧದ ಕುರಿತಂತೆ ನಾವೇನು ಸ್ಪಷ್ಟನೆಯನ್ನ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿದ್ದೇವೆ. ಇದರಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲವೇ ಇಲ್ಲ. ಈಗಾಗಲೇ ನ್ಯಾಯಾಲಯ ವಿಭಿನ್ನವಾದಂತಹ ತೀರ್ಪನ್ನು ಕೊಟ್ಟಿದೆ. ಒಂದು ಸ್ವಾಗತ ಮಾಡಬೇಕಾಗಿರುವಂಥದ್ದು, ಮುಸ್ಲಿಮರು ಕೊಟ್ಟಂತ 20 ಹೆಚ್ಚು ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ವಜಾ ಮಾಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಹಿಜಾಬಿನ ತೀರ್ಪು ಏನಿದೆ, ನಾವು ನಮ್ಮ ರಾಜ್ಯ ಸರ್ಕಾರದ ಏನು ಬದ್ಧತೆಯನ್ನು ಈ ಹಿಂದೆ ಹೇಳಿದ್ವಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ಸಮವಸ್ತ್ರದ ನೀತಿ ಸಂಹಿತೆ ಏನಿದೆ, ಆ ನೀತಿ ಸಂಹಿತೆಯ ಪ್ರಕಾರವೇ ಸಮವಸ್ತ್ರದಲ್ಲಿ ಭಾಗವಹಿಸಬೇಕು, ಹಿಜಾಬನ್ನು ಧರಿಸ್ಕೊಂಡು ಯಾರು ಕೂಡ ಬರಲಿಕ್ಕಿಲ್ಲ ಅನ್ನುವಂಥದ್ದನ್ನು ನಾನು ಮತ್ತೆ ಮತ್ತೆ ಸರ್ಕಾರವು ಪುನರುಚ್ಚರಿಸುತ್ತೆ. ಒಂದು, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು PFI ಅರ್ಥ ಮಾಡ್ಕೊಳ್ಬೇಕಾದ ಏನಂತಂದರೆ, PFIಯನ್ನು ಈಗಾಗಲೇ ಸರ್ಕಾರ ನಿಷೇಧ ಮಾಡಿದೆ, ಆ ಎಲ್ಲ ವಿಚಾರಗಳು ಕೂಡ ಸಮಾಜದಿಂದ ದೂರ ಆಗಬೇಕು ಅನ್ನುವಂಥದ್ದು ಇಡೀ ಚಿಂತನೆಯಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಇದರಲ್ಲಿ ಕೋರ್ಟಿಗೆ ಹೋಗಲಿಕ್ಕೆ ವಿದ್ಯಾರ್ಥಿಗಳನ್ನು ಹಿಜಾಬನ್ನು ಧರಿಸಬಾರದು ಅಂತೇಳಿ ನಾವು ಅದನ್ನು ಹೇಳಿದಾಗ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟಿನ ತನಕ ಹೋಗ್ತಾರೆ ಅಂತಾದರೆ ಇದರ ಹಿಂದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರಗಳಿತ್ತು, ಇದರಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕದ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳಿತ್ತು ಅನ್ನುವಂಥದ್ದು ಗೊತ್ತಿದೆ. ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಸುಪ್ರೀಂ ಕೋರ್ಟಿನ ತನಕ ಹೋಗ್ತಾರೆ ಅಂತಾದರೆ ಮತೀಯ ಶಕ್ತಿಗಳು ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೈವಾಡವನ್ನು ಮಾಡಿದ್ದು ನಮಗೆ ಸ್ಪಷ್ಟನೇ ಇದೆ. ಇಡೀ ಜಗತ್ತಿನಲ್ಲಿ ಯಾವುದು ಮುಸ್ಲಿಂ ರಾಷ್ಟ್ರ ಅಂತೇಳಿ ಹೇಳಿಕೊಳ್ಳುವಂಥ ಇರಾನ್ ಇರಾಕ್ಗಳಲ್ಲೇ ಹಿಜಾಬ್ ಬೇಡ ಅಂತೇಳಿ ಪ್ರತಿಭಟನೆಗಳಾಗಿ ಹಿಂಸೆಗಳಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಭಾರತದಲ್ಲಿ ಶಾಲೆಗಳಲ್ಲಿ ಕೊಠಡಿಗಳಲ್ಲಿ ಹಿಜಾಬ್ಗಳನ್ನ ಬೇಕು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅದಕ್ಕೆ ವಾತಾವರಣವನ್ನು PFI ಮತ್ತು ಕಾಂಗ್ರೆಸ್ ಅದಕ್ಕೆ ಜೋಡ್ಕೊಳ್ಳುತ್ತೆ ಅಂತಾದರೆ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೇನೆ, ವಿದ್ಯಾರ್ಥಿಗಳಿಗೂ ವಿನಂತಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಇನ್ನಾದರೂ ಕೂಡ ನೀವು ಮಾನಸಿಕ ಬದಲಾವಣೆಯನ್ನು ಮಾಡಿ ಸರ್ಕಾರದ ನಿಯಮಾವಳಿಗಳೇನಿದೆ, ಸಮವಸ್ತ್ರದ ಬದ್ಧತೆ ಏನಿದೆ, ಇದಕ್ಕೆ ವ್ಯಕ್ತವಾಗಿ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅನ್ನುವಂಥ ಕಿವಿಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ ಅನಗತ್ಯವಾಗಿ ಇದನ್ನು ಪುಷ್ಟೀಕರಿಸುವಂಥ ಕಾರ್ಯವನ್ನು ಮಾಡಿತು. ವಿಶೇಷವಾಗಿ ಸಿದ್ದರಾಮಯ್ಯನವರು ಸ್ವಾಮೀಜಿಗಳು ಕೂಡ ಈ ರೀತಿಯಾದಂಥ ಬಟ್ಟೆಗಳನ್ನು ಧರಿಸ್ತಾರೆ ಎನ್ನುವಷ್ಟು ಉಡಾಫೆಯ ಮಾತುಗಳನ್ನು ಹೇಳುವಷ್ಟರ ಮಟ್ಟಿಗೂ ಕೂಡ ಮುಂದುವರೆದಿದ್ದರು. ಈ ತೀರ್ಪಿನ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳೇ ಹಿಜಾಬನ್ನು ತಿರಸ್ಕರಿಸ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಹಿಜಾಬ್ ಜೋಡೋ ಅನ್ನುವಂಥ ಅಭಿಯಾನವನ್ನು ಭಾರತ್ ಜೋಡೋದಲ್ಲಿ ಮಾಡಿಕೊಳ್ಳೋದು ಅಗತ್ಯ ಅಂತ ನನ್ನ ಅನಿಸುತ್ತೆ. ಅವಾಗ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇರುವಂಥವ್ರು. ಸಮವಸ್ತ್ರವನ್ನು ತಂದಿದ್ದು ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಸಮವಸ್ತ್ರ ತಂದಿದ್ದು. ಅದನ್ನು ಬಿಟ್ಟು ನಾವು ಹಿಜಾಬನ್ನು ಧರಿಸ್ತೀವಿ ಅಂತಂದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಕ್ ತಯಾರಿಲ್ಲ. February 5 ಸರ್ಕಾರ ಯಾವ ಸುತ್ತೋಲೆಯನ್ನು ಕೊಟ್ಟಿದ್ದೀವಿ ಆ ಸುತ್ತೋಲೆಗೆ ನಾವು ಇವತ್ತಿಗೂ ಕೂಡ ಬದ್ಧರಾಗಿದೆ. Subscribe, like, share and hit the bell icon to never miss another update from Delhi Report.